ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪ ನಡೆ ಇನ್ನೂ ಕೂಡ ನಿಗೂಢ ಆಗಿದೆ. ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ವಿಧಾನಸಭೆ ಸೋಲಿನ ಬಳಿಕ ಶಿವಮೊಗ್ಗದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಕುಮಾರ್ ಬಂಗಾರಪ್ಪ ಅವರು. ಬಿಜೆಪಿ ಇಂದಲೂ ದೂರ ಆಗಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯ ಸುಳಿವೂ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಕುಮಾರ್ ಬಂಗಾರಪ್ಪ ಅವರು ಅನ್ನುವಂತ ಪ್ರಶ್ನೆ ಏನಾಗಿದೆ? ಯಾವ ಕಾರಣಕ್ಕಾಗಿ ಈ ರೀತಿಯ ತಟಸ್ಥ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ? ಬಿಜೆಪಿ ಕಾರ್ಯಕ್ರಮಗಳಿಂದ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸೋಶಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಲೋಗೋನೇ ಮಾಯ ಆಗಿದೆ. ಫೇಸ್‌ಬುಕ್ ಪೋಸ್ಟ್ಗಳಲ್ಲಿ ಬಿಜೆಪಿ ಲೋಗೋ ಕೂಡ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಬಿಜೆಪಿ ಇಂದ ದೂರ ಇರೋದಿಕ್ಕೆ, ತಟಸ್ಥ ನೀತಿಯನ್ನ ಅನುಸರಿಸುತ್ತಾ ಇರೋದಿಕ್ಕೆ, ಅಂತರವನ್ನ ಕಾಯ್ದುಕೊಳ್ಳೋದಿಕ್ಕೆ ಇದುವೇ ಕಾರಣನ? ಅವರ ಕಣ್ಣು ಏನಿದ್ರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ ಗೆ ಸೇರ್ಪಡೆಗೊಳ್ತಾರಾ? ಕಾಂಗ್ರೆಸ್ ಕೂಡ ಇದೇ ಲೆಕ್ಕಾಚಾರದಲ್ಲಿ ಇದೆ. ಕಾರಣ ಅವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಆನಂತರ ಅವರನ್ನ ಆ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿಕೊಂಡಿದೆ. ಬಟ್ ಶಿವಮೊಗ್ಗದಲ್ಲಂತೂ ಕಾಣಿಸ್ತಾನೆ ಇಲ್ಲ ಕುಮಾರ್ ಬಂಗಾರಪ್ಪ ಅವರು. ಹಾಗಾದ್ರೆ ಅವರ ನಿರ್ಧಾರ ಏನು? ಜೂನ್ ಜುಲೈ ತಿಂಗಳಲ್ಲಿ ಕುಮಾರ್ ಬಂಗಾರಪ್ಪ ಸಾಮಾಜಿಕ ಜಾಲತಾಣದಲ್ಲಿ ಏನೇ ಪೋಸ್ಟ್ ಮಾಡಿದ್ರು ಬಿಜೆಪಿಯ ಲೋಗೋ ಇರ್ತಿತ್ತು. ಜುಲೈ ಬಳಿಕದ ಪೋಸ್ಟ್ಗಳಲ್ಲಿ ಬಿಜೆಪಿ ಲೋಗೋ ಕಾಣಿಸ್ತಿಲ್ಲ. ಹಾಗಾಗಿ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಅನ್ನುವಂತ ಚರ್ಚೆ ಶುರುವಾಗಿದೆ. ನಿಮಗೆ ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ, ಅಂದರೆ ಎರಡು ಇಮೇಜ್ ಅನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಬಿಜೆಪಿ ಲೋಗೋ ಇದ್ದಂತಹ ಪೋಸ್ಟ್ಗಳನ್ನು ನೀವು ಗಮನಿಸಬಹುದು, ಮತ್ತೊಂದು ಕಡೆ ಬಿಜೆಪಿಯ ಲೋಗೋ ಮಾಯ ಆಗಿದೆ. ಅಲ್ಲಿ ಯಾವುದೇ ರೀತಿಯ ಬಿಜೆಪಿಯ ಲೋಗೋ ಇಲ್ಲ. ಅಲ್ಲಿ ಕೇವಲ ಅವರ ಅಕೌಂಟಿಂದ, ಕುಮಾರ್ ಬಂಗಾರಪ್ಪ ಅನ್ನೋ ಅಕೌಂಟಿಂದ ಮಾತ್ರ ಲೋಗೋಗಳು, ಅಂದರೆ ಅವರ ಫೇಸ್ಬುಕ್ ಆಗಿರ್ಬೋದು ಅಥವಾ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಬಿಜೆಪಿ ಲೋಗೋ ಅಲ್ಲಿ ಮಾಯ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ಕುಮಾರ್ ಬಂಗಾರಪ್ಪ ಅವರ ನಡೆ ಏನು ಅಂತ ಹೇಳಿ, ಈ ನಿರ್ಧಾರಕ್ಕೆ ತಟಸ್ಥ ನೀತಿಯನ್ನು ಅನುಸರಿಸೋದಕ್ಕೆ, ಶಿವಮೊಗ್ಗಕ್ಕೂ ಬರದೇ ಇರೋದಕ್ಕೆ ಕಾರಣ ಏನು? ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ? ಹಾಗಾದ್ರೆ ಅವರು ಯಾವ ರೀತಿಯಾದಂತಹ ಯೋಚನೆಗಳನ್ನ ಮಾಡ್ತಿದ್ದಾರೆ? ಅಲ್ಲಿನ ಅವರ ಸ್ಥಳೀಯ ಮುಖಂಡರುಗಳು ಏನ್ ಹೇಳ್ತಿದ್ದಾರೆ? ಹೌದು ನವಿತಾ, ಏನು ಶಿವಮೊಗ್ಗದ ಇಲ್ಲಿರುವಂತಹ ನಾಯಕರಲ್ಲಿ, ಈಡಿಗ ನಾಯಕರಲ್ಲಿ ಪ್ರಮುಖರಾದಂತಹ ಕುಮಾರ್ ಬಂಗಾರಪ್ಪ ಈಗ ಅವರ ನಡೆ ಏನೋದನ್ನು ಒಂದು ನಿಗೂಢವಾಗಿ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಫೇಸ್ಬುಕ್ ನಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿದ್ರು. ತಮ್ಮ ಅಧಿಕಾರದಲ್ಲಿದ್ದಾಗ ಎಲ್ಲಾ ಪೋಸ್ಟ್ ಗಳನ್ನ ದಿನಕ್ಕೊಂದು ಪೋಸ್ಟ್ ಗಳನ್ನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಕ್ಟಿವ್ ಕೂಡ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಏನು ಬಿಜೆಪಿಯ ಲೋಗೋ ಇತ್ತು, ಅಂದ್ರೆ ಚಿಹ್ನೆ ಏನಿತ್ತು, ಅದನ್ನ ಏನು ಜುಲೈ ಜೂನ್ ತಿಂಗಳಲ್ಲಿ ಅವರು ಬಳಸ್ತಾ ಇದ್ರು. ಅದಾದ ನಂತರ ಏನು ಸೋಲಿನ ಬಳಿಕ ಏನು ಬಿಜೆಪಿಯ ಲೋಗೋವನ್ನ ತಮ್ಮ ಪೋಸ್ಟ್ ಗಳಲ್ಲಿ ಬಳಸ್ತಾ ಇಲ್ಲ. ಯಾವುದೇ ಪೋಸ್ಟ್ ಗಳಲ್ಲೂ ಕೂಡ ಅವರು ಹಾಕೋದನ್ನ ಕಾಣಿಸ್ತಾ ಇಲ್ಲ. ಒಂದೆರಡು ಬಾರಿ ವಿಶ್ ಮಾಡಿ ಏನು ಬರ್ತ್ಡೇ ವಿಶ್ ಮಾಡಿದ್ ಬಿಟ್ರೆ ಯಾವುದೇ ರೀತಿಯ ಪೋಸ್ಟ್ ಗಳನ್ನ ಈಗ ಹಾಕ್ತಾ ಇಲ್ಲ ಅನ್ನೋದೊಂದು ಅನುಮಾನಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಅವರ ಹೆಸರು ಕಾಂಗ್ರೆಸ್ ನಲ್ಲಿ ಪಾಳೆಯದಲ್ಲಿ ಕೇಳ್ಬರ್ತಾ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಏನು ಪ್ರಬಲ ವ್ಯಕ್ತಿಗಾಗಿ ಹುಡುಕಾಟ ನಡೀತು. ಅಂದ್ರೆ ಕಾಂಗ್ರೆಸ್ ನಲ್ಲಿ ಲೋಕಸಭಾ ಚುನಾವಣೆಗಾಗಿ ಶಿವಮೊಗ್ಗದ ಅಭ್ಯರ್ಥಿಗಳನ್ನ ಹುಡುಕಾಟ ನಡೆಸ್ತಾ ಇದ್ರು. ಸುಮಾರು ಜನಗಳ ಹೆಸರನ್ನು ಕೇಳ್ಬರ್ತಾ ಇತ್ತು. ಅದರಲ್ಲಿ ಏನು ಕುಮಾರ್ ಬಂಗಾರಪ್ಪ ಅವರ ಹೆಸರು ಈಗ ಮುನ್ನೆಲೆಗೆ ಬಂದ ನಂತರ ಅವರು ಈ ರೀತಿಯ ಒಂದಿಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಏನು ಕಾಂಗ್ರೆಸ್ ನಲ್ಲೂ ಕೂಡ ಒಂದು ಏನು ಪ್ರಬಲ ನಾಯಕರು ಇಲ್ಲದೆ ಇದ್ದರ ಕಾರಣ ಕುಮಾರ್ ಬಂಗಾರಪ್ಪಗೆ ಏನು ಮಣೆ ಹಾಕುವುದರ ಕೂಡ ಜಗತ್ ಜಾಹೀರಾಗಿದೆ. ಈ ಹಿಂದೆ ಕೂಡ ಏನು ಕಾಗೋಡು ತಿಮ್ಮಪ್ಪ ಅವರ ಮೂಲಕ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯ ಫಲ ಕೂಡ ಇರಲಿಲ್ಲ. ಆದ್ರೆ ಮೂಲಗಳು ಹೇಳುವ ಪ್ರಕಾರ ಕುಮಾರ್ ಬಂಗಾರಪ್ಪನವರು ಒಂದು ರೀತಿಯಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿಯನ್ನ ಮಾನಸಿಕವಾಗಿ ತೊರೆದಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾರೆ. ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿಲ್ಲ. ಬಟ್ ತೆರೆಮರೆಯಲ್ಲೇ ಶಿವಮೊಗ್ಗ ಲೋಕಸಭಾ ಟಿಕೆಟ್ಗಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ ಪ್ರಯತ್ನ ಮಾಡ್ತಿದೆ, ಬಟ್ ಬಿಜೆಪಿಯಿಂದ ಮಾನಸಿಕವಾಗಿ ದೂರ ಆಗಿರೋದು ಯಾಕೆ? ಏನೆಲ್ಲ ಬೇಜಾರು ಆಗಿದೆ? ಈಗ ಲೋಗೋವನ್ನು ಕೂಡ ತನ್ನ ಸೋಷಿಯಲ್ ಮೀಡಿಯಾದಿಂದ ತೆಗೆದು ಅವರು ಪೋಸ್ಟ್ಗಳನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವ ಮುನ್ಸೂಚನೆಯನ್ನ ತೋರಿಸ್ತಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.